ಉದ್ಘಾಟನೆ ಸಮಾರಂಭ ಇದೀಗ ಸೈಯದ್ ಫಜಲ್ ಕೋಯೆ ಮಾತಂಗಲ್ ರವರ ನೇತೃತ್ವದಲ್ಲಿ ಹಾಗೂ ಅಸೈಯದ್ ಕೆಪಿಎಸ್ ಜೈನುಲ್ ಆಬಿದ್ದೀನ್ ಜಮಲ್ ತಂಗಲ್ ಮದನಿ ಕಾಜೂರ್ ಹಾಗೂ ಸೈಯದ್ ಅಸೈಯದ್ ಸಿಯಾಬುದ್ದೀನ್ ಅಲ್ ಸಕಾಫಿ ತಂಗಲ್ ಕಿಲ್ಲೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಅಧ್ಯಕ್ಷರಾಗಿರುವಂತಹ ಹಾಜಿ ಕನಚೂರ್ ಮೋನ್ ಹಾಗೂ ಮೊಹಮ್ಮದ್ ರಫಿ ಮಾಜಿ ಸೈನಿಕರು ಆಡಳಿತಾಧಿಕಾರಿಗಳು ಅವರ ನೇತೃತ್ವದಲ್ಲಿ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಜರುಗಲಿರುವುದು. ಬೆಡಿಗುತ್ತು ಮೋಹನ್ ಗೌಡ ವೇದಿಕೆಗೆ ಬರಬೇಕು. ಅದೇ ತರ ಶಶಿಗೌಡ ಬೆಡಿಗುತ್ತು ಇವರು ಕೂಡ ವೇದಿಕೆಗೆ ಬರಬೇಕು. ತಮ್ಮ ನಾನು ಬರಮಾಡಿಕೊಳ್ತಾ ಇದ್ದೇನೆ. ದಿನೇಶ್ ಗೌಡ ಬೆಡಿಗುತ್ತು ಇವರು ಕೂಡ ವೇದಿಕೆಗೆ ಬರಬೇಕು. ರಾಜೇಶ್ ಪಯ್ಯ ಇವರು ವೇದಿಕೆಗೆ ಬರಬೇಕು. ರಹಮಾನಿಯ ಜುಮ್ಮಾ ಮಸ್ಜಿದ್ ಮತ್ತು ದರ್ಗಾ ಶರೀಫ್ ಕಾಜೂರ್ 2018-19 ಸಾಲಿನ ಉರುಸ್ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವಿದ್ದೇವೆ. ಕಾರಣಾಂತರಗಳಿಂದ ಕೆಲವು ಸಮಯ ಉರುಸ್ ನಡೆಯದೇ ಇದ್ದು ಈ ವರ್ಷ ನಾವು ನಮ್ಮ ಕುಂಬಳ್ತಂಗ ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಖಾಸಿಯಾದಂತಹ ಕೂರತಂಗಳರ ಬಹಳ ಶ್ರಮದಿಂದ, ಕಾಜೂರು ಕಿಲ್ಲೂರು ತಂಗಳರವರ ಪರಿಶ್ರಮದಿಂದ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಕಣಚೂರು ಮೋಂಡ್ರವರ ಒಂದು ಮಾರ್ಗದರ್ಶನದಿಂದ ನಾವು ಇವತ್ತು 2018 ಸಾಲಿನ ಉರುಸ್ ಸಮಾರಂಭದ ಮೊದಲ ದಿನದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿದ್ದೇವೆ. ಹೆಚ್ಚಾಗಿ ಮಾತಾಡಲಿಕ್ಕೆ ಸಮಯದ ಅಭಾವ ಇದೆ. ಮಾತಾಡುವಂತದ್ದು ಬಹಳಷ್ಟು ಇದೆ, ಆದರೆ ಸಮಯದ ಅಭಾವದಿಂದಾಗಿ ನಾವು ಇದನ್ನು ಬಹಳ ಕೇವಲ ಸ್ವಾಗತಕ್ಕಾಗಿ ಮಾತ್ರ ಮೀಸಲಿಟ್ಟು ನಾನು ನನ್ನ ಕರ್ತವ್ಯಕ್ಕೆ ಬರ್ತಾ ಇದ್ದೇನೆ. ಇವತ್ತಿನ ಈ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಅಸೈಯದ್ ಫಜಲ್ ಕೋಯ ಮಾತಂಗಲ್ ಅವರಿಗೆ ನನ್ನ ಪರವಾಗಿ, ಉರುಸ್ ಕಮಿಟಿಯ ಪರವಾಗಿ, ಕಿಲ್ಲೂರು ಹಾಗೂ ಕಾಜೂರು ಜಮಾತಿನ ಸರ್ವರ ಪರವಾಗಿ, ಇಲ್ಲಿರದಂತಹ ಎಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕಣಚೂರು ಮೋಡ್ ಅಧ್ಯಕ್ಷರು, ಢಾಕಾ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಬಹಳ ಒತ್ತಡದ ಕಾರ್ಯಕ್ರಮದ ನಿಮಿತ್ತ ಇದ್ದರೂ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಗೋಸ್ಕರ ಬಂದಿದ್ದಾರೆ. ಬಹುಶಃ ಅವರು ನಾವು ಮೊನ್ನೆ ಹೋಗಿ ಕೂಡ ಭೇಟಿಯಾದೆವು, ಬೇರೆ ಕಡೆ ಹೋಗ್ಲಿಕ್ಕೆ ಕಾರ್ಯಕ್ರಮ ಇತ್ತು. ಆದರೂ ಕೂಡ ನಮ್ಮ ಮೇಲೆ ಪ್ರೀತಿಯಿಂದ, ರಹಮಾನಿಯ ಜುಮ್ಮಾ ಮಸೀದ್ ಮತ್ತು ಕಿಲ್ಲೂರಿನವರ ಪ್ರೀತಿಯಿಂದ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ, ಉರುಸ್ ಕಮಿಟಿಯ ಪರವಾಗಿ ಹಾಗೂ ರಹಮಾನಿಯ ಮತ್ತು ಜುಮ್ಮಾ ಮಸೀದ್ ಮತ್ತು ಕಿಲ್ಲೂರು ಜುಮ್ಮಾ ಪರವಾಗಿ ನಾನು ಬಹಳ ಆಧಾರಪೂರ್ವಕ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಮಾತಿನ ಖತೀಬರಾದಂತ ತಂಗಳರವರು ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಸರ್ವರ ಪರವಾಗಿ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಿಲ್ಲೂರಿನ ತಂಗ ಕೂಡ ಇದ್ದಾರೆ, ಅವರನ್ನು ಕೂಡ ಜಮಾತಿನ ಪರವಾಗಿ, ಸ್ವಾಗತ ಸಮಿತಿಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ಕೂಡ ಅವರನ್ನು ಕೂಡ ಆಧಾರಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೆ ನಮ್ಮ ಢಾಕಾ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಸದಸ್ಯರಾದಂತ ನೂರುದ್ದೀನ್ ಸಲ್ಮಾರ ಇವರು ಇದ್ದಾರೆ. ವಕ್ಫ್ನ ವೈಸ್ ಚೇರ್ಮನ್ ಆದಂತಹ ನಕರೆ ಬಾವ ಹಾಜಿ ಅವರು ಇದ್ದಾರೆ. ಸುಲೈಮಾನ್ ಸದಸ್ಯರು ಢಾಕಾ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅವರು ಇದ್ದಾರೆ, ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ,
ಕ್ಷಮಿಸಬೇಕು. ನಮ್ಮ ಹಿತೈಷಿಗಳಾದಂತಹ ನಜೀರ್ ಮಠ ಢಾಕಾ ಜಿಲ್ಲಾ ವಕ್ಫಲಾ ಸಮಿತಿಯ ಸದಸ್ಯರು ನಾನು ಈಗ ನೋಡಿದ ಅವರನ್ನು ಹಿಂದೆ ಇದ್ದಾರೆ, ಅವರನ್ನು ಕೂಡ ನಾನು ಆಧಾರಪೂರ್ವಕವಾಗಿ ತಮ್ಮ ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಮತ್ತೊಂದು ಏನಂತ ಹೇಳಿದ್ರೆ ವಿಶೇಷವಾದಂತಹ ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೆವು. ನಮ್ಮ ನೆರೆಯವರಾದಂತ ಬಿಡಿಗುತ್ತ ಅವರು ನಮ್ಮ ಜೊತೆಯಲ್ಲಿ ಈಗಾಗಲೇ ಹೊರೆಕಾಣಿಕೆಯನ್ನು ತಂದಿದ್ದಾರೆ. ಅವರಿಗೂ ಕೂಡ ನನ್ನ ಪರವಾಗಿ ಜಮಾತಿನ ಸರ್ವರ ಪರವಾಗಿ ಎರಡು ಜಮಾತಿನ ಸರ್ವರ ಪರವಾಗಿ ನಿಮ್ಮನ್ನು ಕೂಡ ನಾನು ಆಧಾರಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಇಲ್ಲಿ ನಡೆದಂತ ಎಲ್ಲರಿಗೂ ಪ್ರತಿಯೊರಿಯರಿಗೂ ನಾನು ಸ್ವಾಗತಿಸ್ತಾ ಸ್ವಾಗತ ಭಾಷಣವನ್ನು ಚಿಕ್ಕದಾಗಿ ಮುಗಿಸ್ತಾ ಇದ್ದೇನೆ. ಅಲ್ಲದೆ ನಮ್ಮ ಜೊತೆಯಲ್ಲಿ ಮಾಧ್ಯಮ ಮಿತ್ರದವರು ಕೂಡ ಇದ್ದಾರೆ, ಅವರನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಈ ಸಲ ಪ್ರಚಾರ ಕಡಿಮೆ ಆಗಿದೆ. ನಿಮ್ಮನ್ನು ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಮಾಧ್ಯಮದಾಗಲಿ ದೃಶ್ಯ ಮಾಧ್ಯಮದವರಾಗಲಿ ನಿಮ್ಮ ನೀವು ಸಹಭಾಗಿತ್ವ ನಮ್ಗೆ ಬಹಳ ಮುಖ್ಯ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ನಿಮಗೂ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ವಾಖಿರುದ್ದಾವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ತಮಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉದ್ಘಾಟನಾ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಚುಕ್ಕಾಣಿ ಹಿಡಿದು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವಂತಹ ಸಾಮಾಜಿಕ ರಂಗದಲ್ಲಿ ಪ್ರಸಿದ್ಧಿ ಹೊಂದಿದ ಶ್ರೀಮಂತಿಕೆಯ ಗತ್ತು ಗತ್ತಲಗಲ್ಲಿದೆ ಎಲ್ಲರೆಂದು ಬೆರೆತು ದೀನಿಗಾಗಿ ಸಮಾಜಕ್ಕಾಗಿ ಬೆರೆತಿರುವಂತಹ ಯುವ ವಿದ್ವಾಂಸ ಉತ್ಸಾಹಿ ನಾಯಕ ಕನಚೂರು ಮೋನು ಹಾಜಿ ಇದೀಗ ನಮ್ಮ ಮುಂದೆ.